हाय फ्रेंड्स एलू वेलकम बैक टू अवर यूट्यूब चैनल इवतना वीडियोली नानु सर्क्यूट ब्रेकर्स बगे हेकोता ओके ना सर्क्यूट ब्रेकर अरे सर्क्यूट ब्रेकर ये केस सर्क्यूट ब्रेकर टाइप से सर्क्यूट ब्रेकर सर्क्यूट ब्रेकर्स यूजी अंत हेकोतावेन डिप्लोमो अथवा इंजीनियरिंग स्टूडेंट आगे इन इलेक्ट्रिकल ब्रांचल ओद्ता तुम हेल्पफुल वीडियोन कोने वर्गू नोड़ी आगे निम्हे सर्क्यूट ब्रेकर अरे ऐडिया बरते ओके ना फस्ट बंदू वाट इस सर्क्यूट ब्रेकर्स ओके ना सी बी अरे शार्ट फार्म सर्क्यूट ब्रेकर अंत ओके ना सर्क्यूट ब्रेकर अरे सर्क्यूट ब्रेकर इज ए स्विचिंग डिवाइस दट कैन बी आपरेटेड आटोमेटिकली अंड मैनुअली बोथ ओके ना सर्क्यूट ब्रेकर अरे वो स्विचिंग डिवाइस स्विचिंग अरे ನಿಮಗೆ ನಾರ್ಮಲ್ ಆಗಿ ಗೊತ್ತಲ್ಲ ಸ್ವಿಚ್ ಏನು ಕೆಲಸ ಮಾಡುತ್ತೆ ಅಂದರೆ ಆನ್ ಆಫ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು ಸ್ವಿಚ್ನ ಅದಕ್ಕೆ ನಾವು ಸ್ವಿಚಿಂಗ್ ಅಂತ ಹೇಳ್ತೀವಿ ಸರ್ಕ್ಯೂಟ್ ಬ್ರೇಕರ್ ಇದೆ ಸ್ವಿಚಿಂಗ್ ಡಿವೈಸ್ ಅಂದರೆ ಅದನ್ನ ಆನ್ ಆಫ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ದಟ್ ಕ್ಯಾನ್ ಬಿ ಆಪರೇಟೆಡ್ ಆಟೋಮೆಟಿಕಲಿ ಆ್ಯಂಡ್ ಮ್ಯಾನುವಲಿ ಬೋತ್ ಓಕೆನಾ ಈ ಸರ್ಕ್ಯೂಟ್ ಬ್ರೇಕರ್ ಏನು ಮಾಡುತ್ತಪ್ಪ ಅಂದರೆ ಮ್ಯಾನುವಲ್ಗೂ ಆಪ್ರೇಟ್ ಮಾಡ್ಬೋದು ಆಟೋಮೆಟಿಕ್ಗೂ ಅದಾಗೆ ಆಟೋಮೆಟಿಕ್ಕಾಗಿ ಆಪ್ರೇಟ್ ಆಗುತ್ತೆ ಓಕೆನಾ ಇದು ಮೇನ್ ಕೆಲಸನೇ ಇದು ಓಕೆನಾ ಆಟೋಮೆಟಿಕ್ಕಾಗೂ ಆಪ್ರೇಟ್ ಆಗುತ್ತೆ ಮ್ಯಾನುವಲ್ಲಾಗೂ ಆಪ್ರೇಟ್ ಮಾಡ್ಬೋದು ಓಕೆನಾ ಸರ್ಕ್ಯೂಟ್ ಬ್ರೇಕರ್ ಅಂದರೆ ನಿಮಗೆ ಇದೊಂದು ಪಾಯಿಂಟ್ ನೆನಪಿರಬೇಕು ಸರ್ಕ್ಯೂಟ್ ಬ್ರೇಕರ್ ಈಸ್ ಎ ಸ್ವಿಚಿಂಗ್ ಡಿವೈಸ್ ಇಟ್ ಕ್ಯಾನ್ ಬಿ ಆಪರೇಟೆಡ್ ಆಟೋಮೆಟಿಕಲಿ ಆ್ಯಂಡ್ ಮ್ಯಾನುವಲಿ ಬೋತ್ ಓಕೆನಾ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಸರ್ಕ್ಯೂಟ್ ಬ್ರೇಕರ್ ಯೂಸ್ ಟು ಬ್ರೇಕ್ ದ ಸರ್ಕ್ಯೂಟ್ ಇನ್ ದ ಫಾಲ್ಟಿ ಕಂಡೀಷನ್ ಓಕೆನಾ ಸರ್ಕ್ಯೂಟ್ ಬ್ರೇಕರು ಏನು ಮಾಡುತ್ತಪ್ಪ ಅಂದರೆ ಇಫ್ ಇನ್ ಕೇಸ್ ನೀವು ನಿಮ್ಮ ಮನೆಯಲ್ಲಿ ಮೀಟರ್ ಸೈಡ್ ಮೀಟರ್ ಹತ್ರ ನೋಡಿರ್ಬೋದು ಸರ್ಕ್ಯೂಟ್ ಬ್ರೇಕರ್ನ ಕನೆಕ್ಟ್ ಮಾಡಿರ್ತಾರೆ ಯಾಕೆ ಕನೆಕ್ಟ್ ಮಾಡಿರ್ತಾರಪ್ಪ ಅಂದರೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಫಾಲ್ಟ್ ಒಂದು ಏನೋ ಹೈ ವೋಲ್ಟೇಜ್ ಅಥವಾ ಕರೆಂಟ್ ಪಾಸ್ ಆಯಿತು ಅಂದರೆ ಆವಾಗ ನಿಮ್ಮ ಮನೆಯಲ್ಲಿರೋ ಮಷೀನ್ಸ್ ಅಪ್ಲಿಕೇಶನ್ಸ್ ಇರ್ಬೋದು ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ಸ್ ಇವು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಈ ಸರ್ಕ್ಯೂಟ್ ಬ್ರೇಕರ್ ಏನು ಮಾಡುತ್ತಪ್ಪ ಅಂದರೆ ಟ್ರಿಪ್ ಆಗುತ್ತೆ ಅಂದರೆ ಆನ್ ಆಗಿರೋದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಬ್ರೇಕ್ ಅಂದರೆ ಆಫ್ ಆಗೋದು ಮೇಕ್ ಅಂದರೆ ಆನ್ ಆಗೋದು ಓಕೆನಾ ಬ್ರೇಕ್ ಅಂದರೆ ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಆಫ್ ಆದಾಗಿಂದ ನಿಮ್ಮ ಮನೆಗೆ ಪವರ್ ಬರೋದು ಶಟ್ ಡೌನ್ ಆಗುತ್ತೆ ಆವಾಗ ನಿಮ್ಮ ಮನೇಲಿರೋ ಅಪ್ಲಯನ್ಸಸ್ಸು ಡ್ಯಾಮೇಜ್ ಆಗಲ್ಲ ಡ್ಯಾಮೇಜಿಂದ ಉಳಿತವೆ ಓಕೆನಾ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಸರ್ಕ್ಯೂಟ್ ಬ್ರೇಕರ್ಸ್ ಕನ್ಸಿಸ್ಟ್ ಟು ಕಾಂಟ್ಯಾಕ್ಟ್ಸ್ ಓಕೆನಾ ಮೋಸ್ಟ್ ಆಫ್ ದ ಸರ್ಕ್ಯೂಟ್ ಬ್ರೇಕರ್ ಕನ್ಸಿಸ್ಟ್ ಟು ಮೂವಿಂಗ್ ಕಾಂಟ್ಯಾಕ್ಟ್ಸ್ ಟೂ ಕಾಂಟ್ಯಾಕ್ಟ್ಸ್ ಇರ್ತವೆ ಯಾವ್ಯಾವಪ್ಪ ಅಂದರೆ ಒಂದು ಮೂವಿಂಗ್ ಕಾಂಟ್ಯಾಕ್ಟು ಇನ್ನೊಂದು ಫಿಕ್ಸ್ಡ್ ಕಾಂಟ್ಯಾಕ್ಟ್ ಓಕೆನಾ ಮೂವಿಂಗ್ ಕಾಂಟ್ಯಾಕ್ಟ್ ಆ್ಯಂಡ್ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಫಿಕ್ಸ್ಡ್ ಕಾಂಟ್ಯಾಕ್ಟು ಫಿಕ್ಸ್ ಆಗಿರುತ್ತೆ ಮೂವ್ ಆಗಲ್ಲ ಮೂವಿಂಗ್ ಕಾಂಟ್ಯಾಕ್ಟು ಮೂವ್ ಆಗುತ್ತೆ ಅದಕ್ಕಿಂತ ಮೂವಿಂಗ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ ನಿಮಗೆ ಇನ್ ಡೀಟೈಲ್ ಆಗಿ ಸರ್ಕ್ಯೂಟ್ ಬ್ರೇಕರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ ಓಕೆನಾ ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಪಾಯಿಂಟಲ್ಲಿ ಸರ್ಕ್ಯೂಟ್ ಬ್ರೇಕರ್ ಪ್ರೊಟೆಕ್ಟ್ಸ್ ಅವರ್ ಸರ್ಕ್ಯೂಟ್ ಫ್ರಮ್ ಫಾಲ್ಟಿ ಕಂಡೀಷನ್ ಓಕೆನಾ ಆಗಲೇ ಹೇಳಿದ್ವಲ್ಲ ಇಫ್ ಇನ್ ಕೇಸ್ ಏನಾರು ಫಾಲ್ಟ್ ಅಕ್ಕರ್ಸ್ ಆಯಿತು ಅಂದರೆ ಈ ಸರ್ಕ್ಯೂಟ್ ಬ್ರೇಕರು ಪ್ರೊಟೆಕ್ಟ್ ಮಾಡುತ್ತೆ ಓವರ್ ವೋಲ್ಟೇಜ್ ಆ್ಯಂಡ್ ಓವರ್ ಕರೆಂಟಿಂದ ಏನಾದ್ರು ಡ್ಯಾಮೇಜಸ್ ಆಗೋದನ್ನ ತಡೀತದೆ ಅದಕ್ಕೆ ಇದನ್ನ ಸರ್ಕ್ಯೂಟ್ ಬ್ರೇಕರ್ ಯೂಸ್ ಮಾಡ್ತೀವಿ ನಾವು ನೆಕ್ಸ್ಟು ಟೈಪ್ಸ್ ಯಾವ್ಯಾವಪ್ಪ ಅಂದರೆ MCB, MCCB, ACB ಆ್ಯಂಡ್ OCB ಇನ್ನೂ ತುಂಬ ಟೈಪ್ಸ್ ಇದ್ದಾವೆ ಸರ್ಕ್ಯೂಟ್ ಬ್ರೇಕರ್ಸಲ್ಲಿ ನಾನು ಇನ್ನೊಂದು ವಿಡಿಯೋ ಮಾಡಿ ಟೈಪ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಹೇಳ್ತೀನಿ ನಿಮಗೆ MCB ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರು MCCB ಅಂದರೆ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ACB ಅಂದರೆ ಏರ್ ಸರ್ಕ್ಯೂಟ್ ಬ್ರೇಕರು OCB ಅಂದರೆ ಆಯಿಲ್ ಸರ್ಕ್ಯೂಟ್ ಬ್ರೇಕರ್ ಓಕೆನಾ ನೆಕ್ಸ್ಟು ಅಪ್ಲಿಕೇಶನ್ಸ್ ಓಕೆ ಇವನ್ನ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತ ಅಂದರೆ ಸರ್ಕ್ಯೂಟ್ ಬ್ರೇಕರ್ಸ್ನ ಕಾಮನ್ಲಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಮನೇಲಿ ಬಳಸ್ತೀವಿ ನಿಮಗೆ ಗೊತ್ತಿರೋದೆ ಮನೇಲಿ ಹೊರಗಡೆ ಹಾಕಿರ್ತಾರೆ ನೀವು ಕಾಮನಾಗಿ ನೋಡಿರ್ತೀರ ಸ್ಕೂಲ್ ಕಾಲೇಜಸ್ಸೆಲ್ಲ ಬಳಸ್ತೀವಿ ಲ್ಯಾಬ್ರೋಟ್ರಲ್ಲಿ ಬಳಸ್ತೀವಿ ಇನ್ನು ಇಂಡಸ್ಟ್ರಿ ಮೇನ್ ಇಂಡಸ್ಟ್ರಿಯಲ್ಲಿ ಬಳಸ್ತೀವಿ ಎಲೆಕ್ಟ್ರಿಕಲ್ ಮಷಿನ್ಸ್ ದೊಡ್ಡ ದೊಡ್ಡ ಅಪ್ಲಯನ್ಸಸ್ ಅಲ್ಲಿ MCBನ ಬಳಸ್ತೀವಿ ಸರ್ಕ್ಯೂಟ್ MCB ಅಂತಲ್ಲ ಸರ್ಕ್ಯೂಟ್ ಬ್ರೇಕರ್ಸ್ನ ಬಳಸ್ತೀವಿ ಸರ್ಕ್ಯೂಟ್ ಬ್ರೇಕರು ಏನು ಕೆಲಸ ಮಾಡುತ್ತೆ ನಿಮಗೊಂದು ತಲೆಯಲ್ಲಿರಬೇಕು ಸರ್ಕ್ಯೂಟ್ ಬ್ರೇಕರ್ ಮೇನ್ ಫಂಕ್ಷನ್ ಬಂದುಬಿಟ್ಟು ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ ಆ್ಯಂಡ್ ಮೇಕ್ ಮಾಡುತ್ತೆ ಬ್ರೇಕ್ ಅಂದರೆ ಆಫ್ ಮಾಡುತ್ತೆ ಮೇಕ್ ಅಂದರೆ ಆನ್ ಮಾಡುತ್ತೆ ಓಕೆನಾ ಮೇಕ್ ಅಂದರೆ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಬ್ರೇಕ್ ಅಂದರೆ ಆಫ್ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಇದು ಫಾಲ್ಟಿಂದ ಡ್ಯಾಮೇಜಸ್ನ ಅವಾಯ್ಡ್ ಮಾಡುತ್ತೆ ಸರ್ಕ್ಯೂಟ್ ಬ್ರೇಕರ್ ಬಳಸೋದ್ರಿಂದ ಡ್ಯಾಮೇಜಸ್ನ ನಾವು ಅವಾಯ್ಡ್ ಮಾಡ್ಬೋದು ಓಕೆನಾ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಯಾರಾದರೂ ನಿಮ್ಮ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಇದ್ದರೆ, ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅನ್ಕೊಂತೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವುದರ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ.